ಹೆಲೋ ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಜಿ ಕೆ ಟಿ ವಿ ಕನ್ನಡ. ಇವತ್ತಿನ ಟಾಪಿಕ್ ಏನಂದರೆ, ಯೂಟ್ಯೂಬಲ್ಲಿ ಹೊಸ ಫ್ಯೂಚರ್ಗಳನ್ನು ಬಿಟ್ಟಿದ್ದಾರೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ, ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ನಾವು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದರೂ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತದೆ. ಬನ್ನಿ ವಿಡಿಯೋ ಶುರು ಮಾಡೋಣ. ನೀವು ಮಾಡಬೇಕಾಗಿರೋದು ಏನಂದರೆ, ಫಸ್ಟು ಪ್ಲೇಸ್ಟೋರ್ಗೆ ಹೋಗಿ ಪ್ಲೇಸ್ಟೋರಲ್ಲಿ ಯೂಟ್ಯೂಬ್ ಅಂತ ಸರ್ಚ್ ಮಾಡಿ, ಯೂಟ್ಯೂಬ ಅಪ್ಡೇಟ್ ಬಿಟ್ಟಿರ್ತಾರೆ, ಅಪ್ಡೇಟ್ ಮಾಡಿಕೊಡಿ. ನಾನು ಅಪ್ಡೇಟ್ ಮಾಡ್ಕೊಂಡಿದ್ದೀನಿ, ಓಪನ್ ಅಂತ ತೋರಿಸ್ತೈತೆ. ಓಪನ್ ಮಾಡಿದೆ. ಓಪನ್ ಮಾಡಿದ್ಮೇಲೆ ನೀವು ಏನು ಗೊತ್ತಾ, ಹೊಸ ಫ್ಯೂಚರ್ ಇದು. ಕನ್ನಡದಲ್ಲಿ ಯಾವುದೇ ಕಮೆಂಟ್ಗಳನ್ನ ಕನ್ನಡದಲ್ಲಿ ಓದ್ಬೋದು. ಅದ್ರ ಬಗ್ಗೆ ಇನ್ನು ನೋಡಿ ತೋರಿಸ್ತೀನಿ. ಈಗ ನೋಡಿ, ಇವ್ರದ್ದು ಓಪನ್ ಮಾಡಿದ್ದೀನಿ ಒಂದು ವೀಡಿಯೋ. ಇವ್ರದ್ದು ಇಂಗ್ಲೀಷಲ್ಲಿ ಇರುತ್ತೆ, ಕನ್ನಡಕ್ಕೆ ಅನುವಾದಿಸಿ ಅಂತ ಇರುತ್ತಲ್ಲಿ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಕನ್ನಡದಲ್ಲೇ ಓದ್ಕೋಬೋದು. ನಿಮ್ಮ ಅವ್ರ ಕಮೆಂಟ್ನ, ಅವ್ರು ಇಂಗ್ಲೀಷಲ್ಲಿ ಕಮೆಂಟ್ ಮಾಡಿರ್ತಾರಲ್ಲ, ಅದನ್ನು ನೀವು ಕನ್ನಡದಲ್ಲೇ ಓದ್ಕೋಬೋದು. ನೋಡಿ, ತೋರಿಸ್ತೀನಿ. ಕನ್ನಡದಲ್ಲಿ ಬಂತು ನೋಡಿ, ಅಲ್ಲಿ ಎಲ್ಲ ಕಮೆಂಟ್ಸ್ನು ಹಂಗೆ ಓದ್ಕೋಬೋದು. ಆಮೇಲೆ ಕನ್ನಡದಲ್ಲಿ ಅಂತ ಒಂದೇ ಅಲ್ಲ, ಎಲ್ಲ ಭಾಷೆಗಳಲ್ಲೂ ಓದ್ಕೋಬೋದು. ಕನ್ನಡದಲ್ಲಿ ಒಂದೇ ಅಂತಲ್ಲ, ಎಲ್ಲ ಭಾಷೆಗಳಲ್ಲೂ, ಯಾವುದೇ ಭಾಷೆ ಇರಲಿ, ಯಾವುದೇ ಥರ ಭಾಷೆ ಇರಲಿ, 100 ಭಾಷೆಯಲ್ಲಿ ಓದ್ಬೋದು ಕಮೆಂಟ್ನ. ಆ ಥರ ಯೂಟ್ಯೂಬರು ಹೊಸ ಫ್ಯೂಚರ್ ಬಿಟ್ಟಿದ್ದಾರೆ. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಇನ್ನು ಮುಂದೆ ಹೊಸ ಹೊಸ ಅಪ್ಡೇಟ್ಗಳನ್ನ ತರ್ತಾನೆ ಇರ್ತೀನಿ. ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್ ಬಾಯ್.